ಜೇಡರ ದಾಸಿಮಯ್ಯರ ಕುರಿತು ಪರಿಚಯ. ಜೇಡರ ದಾಸಿಮಯ್ಯನವರು ವಚನ ಸಾಹಿತ್ಯದಲ್ಲಿ ಜನಪ್ರಿಯರು. ಇವರನ್ನು ದೇವರ ದಾಸಿಮಯ್ಯ ಎಂತಲೂ ಕರೆಯುತ್ತಿದ್ದರು. ದಾಸಿಮಯ್ಯರು 11ನೇ ಶತಮಾನದವರು. ದಾಸಿಮಯ್ಯರು ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಸುರಪುರ ತಾಲೂಕಿನ ಮುದೇನೂರಿನ ಗ್ರಾಮದಲ್ಲಿ ಜನಿಸಿದರು. ದಾಸಿಮಯ್ಯರ ತಂದೆ ರಾಮಯ್ಯ ಮತ್ತು ತಾಯಿ ಶಂಕರಿ. ದಾಸಿಮಯ್ಯರು ಶ್ರೀಶೈಲದಲ್ಲಿ ಶ್ರೀ ಚಂದ್ರಗುಂಡ ಶಿವಾಚಾರ್ಯರ ಗುರುಕುಲದಲ್ಲಿ ವಿದ್ಯೆಯನ್ನು ಕಲಿತರು. ಇವರು ದೇವಾಂಗ ಸಮುದಾಯಕ್ಕೆ ಸೇರಿದವರಾಗಿದ್ದರು. ದಾಸಿಮಯ್ಯರ ಪತ್ನಿ ದುಗ್ಗಳೆ, ಇವರೂ ಕೂಡ ದಾಸಿಮಯ್ಯರಿಗೆ ಬೆಂಬಲವಾಗಿದ್ದರು. ದಾಸಿಮಯ್ಯರು ನೇಕಾರ ವೃತ್ತಿಯನ್ನು ಮಾಡುತ್ತಿದ್ದರು. ದಾಸಿಮಯ್ಯರ ಅಂಕಿತ ನಾಮ ರಾಮನಾಥ. ದಾಸಿಮಯ್ಯರು ವೈವಾಹಿಕ ಜೀವನದ ಶಿಸ್ತು, ಪುರುಷ ಮತ್ತು ಮಹಿಳೆಯರ ಸಮಾನತೆ ಮತ್ತು ದಾನದ ಮಹತ್ವದ ಬಗ್ಗೆ ವಚನಗಳಲ್ಲಿ ಹೇಳಿದ್ದಾರೆ. ಇವರು 150ಕ್ಕೂ ಹೆಚ್ಚು ವಚನಗಳನ್ನು ಬರೆದಿದ್ದಾರೆ. ಇವರ ವಚನಗಳು ಸಾಮಾಜಿಕ ಮೌಲ್ಯಗಳನ್ನು ತಿಳಿಸುತ್ತವೆ.